ಸಚಿವ ಶಿವಾನಂದ ಪಾಟೀಲ್ ಕಾಲಿನ ಅಡಿಯಲ್ಲಿ ಹಣ ಬಿದ್ದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಎಂಎಲ್ಸಿ ಹೇಮಲತಾ ನಾಯಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವರು ಈ ರೀತಿ ನಡೆದುಕೊಂಡಿರುವುದು ನಮ್ಮ ಸಂಸ್ಕೃತಿನೇ ಅಲ್ಲ. ಇದು ನಾವು ಭಾರತೀಯರು ಹಣ ಅಂದರೆ ಲಕ್ಷ್ಮಿ ಅಂತ ನಾವು ಭಾವಿಸಿ ಪೂಜೆ ಮಾಡ್ತೀವಿ. ನಾವು ಹಣವನ್ನು ಈ ರೀತಿ ಕಾಲು ಕೆಳಗಡೆ ಇಟ್ಕೊಂಡು ಕೂತಿರೋದು ಎಷ್ಟರ ಮಟ್ಟಿಗೆ ಸರಿ? ಇದು ಖಂಡನೀಯ. ಶಿವಾನಂದ ಪಾಟೀಲ್ರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬುಡಕ್ಕೆ ನೋಟುಗಳು ಗಾಳಿಗೆ ಹಾರಿ ಬಂದು ಅವ್ರ ಪಾದ ಕೆಳಗೆ ಬೀಳ್ತಾವಂದರೆ ನೋಡಿದವ್ರಿಗೆ ಎಲ್ಲರಿಗೂ ಏನಿಸ್ತದಪ್ಪ, ಎಷ್ಟು ಅಹಂಭಾವ, ಎಷ್ಟು ಇವರು ನಿಷ್ಕೃಷ್ಟರಾಗಿ ಕುಂತ್ಕೊಂಡಿದ್ದಾರೆ ಅಂತ. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು 10 ಪೈಸೆ ಬೀಳಿ ಕಣ್ಣಿಗೆ ಹೊತ್ಕೊಂಡು ತೊಗೊತೀವಿ ನಾವು. ಅಂಥ ಒಂದು ಲಕ್ಷ್ಮಿನ ನಾವು ಇವತ್ತು ಎಷ್ಟು ಒಂದು ಗೌರವದಿಂದ, ಮರ್ಯಾದೆಯಿಂದ, ಸಂಪ್ರದಾಯದಿಂದ ಕಾಣ್ತೀವಿ. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಅಂಥ ಹಣ ಇವತ್ತು ಅವ್ರ ಕಾಲು ಬಿಡಕ್ಕೆ ಒಬ್ಬರು ಮದುವೆಯಲ್ಲಿ ಹೋದಾಗ ಏನೋ ನೋಡಿದ್ವಿ ಆ ದೃಶ್ಯನ, ನಿಜವಾಗ್ಲೂ ಭಾಳ ಬೇಜಾರು ಅನ್ನಿಸ್ತದೆ. ಅವರು ತಡಿಬೋದಾಗಿತ್ತು ಅಥವಾ ಬೇರೆ ಪ್ಲೇಸಿಗೆ ಬಂದು ಕೂಡ್ಬೋದಾಗಿತ್ತು. ಅವು ಯಾವುದು ಮಾಡ್ದೇ ನೋಡ್ಕೊಂತ ಸುಮ್ಮನೆ ಕುಂತಿದ್ದಾರಲ್ಲ, ಆ ವಿಡಿಯೋ ನಿಜವಾಗ್ಲೂ ಕರ್ನಾಟಕದ ಜನತೆಗೆ ಮಾತ್ರ ಬೇಜಾರಾಗ್ಬೋದು. ನನಗಂತೂ ತುಂಬ ಬೇಜಾರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ರೀತಿ ವರ್ತನೆ ಏನಾಗ್ತದೆ, ಅಹಂಭಾವ, ಅಹಂಕಾರ ತೋರಿಸ್ಕೊಡ್ತೈತಿ. ಇದಕ್ಕಿಂತ ಇನ್ನೇನು ಇಲ್ಲ. ಯಾಕಂತಂದರೆ ಕಾಲು ಕೆಳಗೆ ಲಕ್ಷ್ಮಿ ಬೀಳ್ತಾ ಇದ್ದಾಳೆ ಅಂತಂದರೆ ಇವ್ರು ಇನ್ನೂ ನೋಡ್ತಾ ಕುಂತಿದ್ದಾರೆ ಅಂದರೆ ಇವ್ರಿಗೆ ಎಷ್ಟು ಮನುಷ್ಯ ಎಷ್ಟೊಂದು ಸೊಕ್ಕಿನಲ್ಲಿದ್ದಾನೆ ಅನ್ನೋ ಒಂದು ಆ ದೃಶ್ಯ ಕಾಣಿಸ್ಕೊಡ್ತದೆ ಕೂಡ. ರಾಜ್ಯದಲ್ಲಿ ಬರಬಂದು ನಿಜವಾಗ್ಲೂ ಹೇಳಬೇಕಂದ್ರೆ ರೈತರ ಒಂದು ಜೀವನ ತುಂಬ ಶೋಚನೀಯವಾಗಿದೆ. ಅವರಿಗೆ ಇವತ್ತೇನು ಕೇಳ್ತಿದ್ದಾರೆ, ಕರೆಂಟ್ ಕೇಳ್ತಾ ಇದ್ದಾರೆ. ಅವ್ರಿಗೆ ಕರೆಂಟ್ ಕೊಡದೇ ಇವತ್ತು ಕಾವೇರಿ ನೀರನ್ನು ಕೇಳದನ್ನೇ ಬಿಟ್ಟು ನಮ್ಮಲ್ಲೇ ಇರ್ತಕ್ಕಂಥ ರೈತರಿಗೆ ಅಷ್ಟೊಂದು ಜೀವನ ಹಲಾಲ ಅನ್ನಿಸ್ತಿದ್ದಾರಲ್ಲ, ಇವ್ರಿಗೆ ನಿಜವಾಗ್ಲೂ ಜವಾಬ್ದಾರಿ ಇದೆಯಾ? ಇವ್ರಿಗೇನೋ ಮನುಷ್ಯರಂತಾರ ಇವ್ರಿಗೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರೈತರು ಕೂಡ ಇವತ್ತು ಸಗಣಿಯನ್ನು ಮೈಮೇಲೆ ಸುರ್ಕೊಂಡು ಮಣ್ಣನ್ನು ತಿಂದು ರೋಡಿಗೆ ಬಂದು ಓಡಾಡಿ ಕೊಡು, ನಮಗೆ ನ್ಯಾಯ ಕೊಡು ಅಂತ ಕೇಳಿದಾಗ ಇವತ್ತು ಈ ಸರ್ಕಾರ ಯಾವುದನ್ನು ಕೇರ್ ಮಾಡ್ದೇ ನೀರು ಬಿಟ್ಬಿಟ್ಟು ಒಮ್ಮೆಲೆ ಹೋಗಿಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಕೇಳ್ತಾ ಇದ್ದಾರೆ. ಅಲ್ಲಿ ಸಭೆಗಳು ಮಾಡಿದಾಗ ಮತ್ತೆ ಕರ್ನಾಟಕಕ್ಕೆ ನೀರು ಬಿಡು ಅಂತ ಹೇಳ್ತಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಮತ್ತು ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು. ಇಂಥ ಒಂದು ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ನಿಜವಾಗ್ಲೂ ಭಾಳಷ್ಟು ಭ್ರಷ್ಟ ರಾಜಕಾರಣ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಕಳಿಸ್ತೀನಿ.